ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪಿರಿಟ್ ಆಫ್ ಕ್ರಿಕೆಟ್ ಇಂಡಿಯಾ, ಹಾಗೆ ಎಸ್ ಎಸ್ ಕೆ ಕನ್ನಡ ಮೀಡಿಯಾಗೆ ಸ್ವಾಗತ. ಇವತ್ತು ಉತ್ತರ ಭಾದ್ರಪದ ನಕ್ಷತ್ರ ನಿಮಗೆ ವಧುವರರ ಸಾರಾವಳಿಯನ್ನು ತಿಳಿಸ್ಕೊಡ್ತಾ ಇದ್ದು, ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಶಾಸ್ತ್ರದ ನಿರ್ದೇಶನ ನಕ್ಷತ್ರ ಮತ್ತು ಗುಣ ಧರ್ಮಾನುಸಾರವಾಗಿ ಯೋಗ್ಯವಾದಂಥ ಸತಿಪತಿಗಳನ್ನಾಗಿಸುವುದಂಥ ರೂಢಿ ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಬಂದಿದೆ. ಅದಕ್ಕಾಗಿಯೇ ನಾನು ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಸತ್ಯದರ್ಶನವನ್ನು ಮಾಡಲಿಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ಎಲ್ಲವನ್ನೂ ಸೂಕ್ಷ್ಮವಾಗಿ ತೆಗೆದುಕೊಳ್ಳಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಹಾಗಾಗಿ ಕೆಲವೊಂದು ನಕ್ಷತ್ರ ಗ್ರಂಥದ ಉಲ್ಲೇಖವಾಗಿ ನಾವು ವಧುವರರ ಸಾಲಾವಳಿ ವಿಚಾರವನ್ನು ವಿವೇಚನೆಯಾಗಿ ನಾವು ತಿಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ಉತ್ತರ ಭಾದ್ರಪದ ನಕ್ಷತ್ರದ ವರನಿಗೆ ಯಾವ ಯಾವ ನಕ್ಷತ್ರದ ವಧುವನ್ನು ನೋಡಬಹುದು ಅನ್ನೋದಾದರೆ, ಉತ್ತರ ಭಾದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವರ ಅಥವಾ ವಧುವಿಗೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಆರಿದ್ರ, ಪುನರ್ವಸು ನಕ್ಷತ್ರ, ಆಶ್ಲೇಷ, ಮಘ, ಉತ್ತರ, ಅಸ್ತ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ ನಾಲ್ಕನೇ ಪದದ ಕನ್ಯೆಯರ ಸಾರಾವಳಿ ಬರ್ತದೆ. ಹಾಗೆ ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕು ಪದದ ವಧುವರರ ಹೊಂದಾಣಿಕೆ ಬರ್ತದೆ. ಹಾಗೆ ಶ್ರವಣ ನಕ್ಷತ್ರದ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರದ ಒಂದು ಮತ್ತು ಎರಡನೇ ಪದ ಬರ್ತದೆ. ಪೂರ್ವ ಭಾದ್ರ ಮತ್ತು ಉತ್ತರ ಭಾದ್ರ ರೇವತಿ ನಕ್ಷತ್ರದ ಕನ್ಯೆಯರ ಸಾಲಾವಳಿ ಕೂಡಿ ಬರ್ತದೆ ಅಂತ ಹೇಳಲಿಕ್ಕೆ ನಿಮ್ಮ ಇಚ್ಛೆಪಡ್ತೀನಿ. ಹಾಗೆ ನೀವು ಈ ಒಂದು ನಕ್ಷತ್ರದ ಫಲಾಫಲಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ತಾ ಇರಿ. ಈ ಒಂದು ನಕ್ಷತ್ರದ ಬಗ್ಗೆ ಈಗಾಗಲೇ ನಮ್ಮ ಚಾನಲಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ನಕ್ಷತ್ರ ಫಲ, ಹಾಗೆ ಯಾವ ಯಾವ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಯಾವ ಫಲಗಳು ಸಿಗ್ತದೆ ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ನಕ್ಷತ್ರ ದರ್ಪಣದಲ್ಲಿ ವಧುವರರ ಹೊಂದಾಣಿಕೆಯನ್ನು ಅಲ್ಲಿ ಇನ್ನೇನು ಕೊನೆಯ ನಕ್ಷತ್ರ ಇದೆ ರೇವತಿ ನಕ್ಷತ್ರ, ಮುಂದಿನ ದಿನಮಾನದಲ್ಲಿ ನಾನು ತಿಳಿಸ್ತೀನಿ. ಹಾಗೆಯೇ ಈ ಒಂದು ಎಲ್ಲ ಏನು ನಕ್ಷತ್ರ ನಾಡಿಯನ್ನು ಮತ್ತು ನಕ್ಷತ್ರ ಫಲದರ್ಪಣದಲ್ಲಿ ಹಾಗೂ ನಕ್ಷತ್ರದ ವಿವಾಹ ಹೊಂದಾಣಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಎಲ್ಲರಿಗೂ ಈ ಮಾಹಿತಿ ಇಷ್ಟವಾಗಿದೆ ಅಂತ ತಿಳಿಸ್ಕೊಡ್ತೀನಿ. ಇನ್ನು ಮುಂದೆ ಕೆಲವೊಂದು ವಿಶೇಷವಾದಂತಹ ವಿಡಿಯೋಗಳನ್ನ ನಿಮಗೋಸ್ಕರ ತರಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ, ಮುಂದಿನ ರೇವತಿ ನಕ್ಷತ್ರ ವಿಡಿಯೋಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.